ತಮತಡಿ ಗ್ರಾಮಸ್ಥನ ಮುಚ್ಚಿರುವ ಚರಂಡಿಯನ್ನ ತೆರವುಗೊಳಿಸುವುದಕ್ಕೆ ಗದ್ಗಿಮಠ ಸತ್ಯಾಗ್ರಹ. ತಾಳಿಕೋಟೆ ತಾಲೂಕಿನ ತಮದಡ್ಡಿ ಗ್ರಾಮದ ಶಂಕರಯ್ಯ ಗದ್ಗಿಮಠ ಮನೆಯ ಚರಂಡಿ ಮುಚ್ಚಿರುವ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇರುವಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಂಡು ನ್ಯಾಯ ದೊರಕಿಸಿಕೊಡಬೇಕಾಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಶಂಕರಯ್ಯ ಬಿ ಗದ್ಗಿಮಠ ಶಾಂತಿಯುತವಾಗಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಹಿರೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ತಮದಡ್ಡಿ ಗ್ರಾಮದ ವಾರ್ಡ್ ಸಂಖ್ಯೆ 146 ಮನೆ ನಂಬರ್ ಬಚ್ಚಲು ನೀರು ಹೋಗುವ ಚರಂಡಿಯನ್ನ ಪಕ್ಕದ ಮನೆಯವರಾದ ಉಮಾ ಗದ್ಗಿಮಠ ಹಾಗೂ ಮಹೇಶ್ ಗದ್ಗಿಮಠ ಸೇರಿದಂತೆ ಮಣ್ಣು ಕಲ್ಲು ತಾಡಪಾತ್ರೆ ಹಾಕಿ ಮುಚ್ಚಿದ್ದಾರೆ. ಈ ಕಾರಣ ನಮ್ಮ ಮನೆಯ ನೀರು ಹೊರಗಡೆ ಹೋಗೋದಕ್ಕೆ ತುಂಬಾ ತೊಂದರೆಯಾಗಿದೆ. ಈ ವಿಚಾರದ ಬಗ್ಗೆ ಹಿರೂರ ಗ್ರಾಮ ಪಂಚಾಯಿತಿಯಲ್ಲಿ 4 ತಿಂಗಳ ಹಿಂದೆ ಅರ್ಜಿ ನೀಡಿದ್ರೂ ಸಹ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡದ ಕಾರಣ ಮೇಲಾಧಿಕಾರಿಗಳಾದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದಿನಾಂಕ 25/9/2024 ತಮ್ಮ ವ್ಯಾಪ್ತಿಯಲ್ಲಿ ಬರುವ ಹಿರೂರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ 2 ಬಾರಿ ಮನವಿ ಮಾಡಿದ್ರು. ಇವರಿಗೆ ನಮ್ಮ ಮನೆಗೆ ಅಕ್ಟೋಬರ್ 2ರಂದು ಸತ್ಯಾಗ್ರಹ ಮಾಡುವುದಾಗಿ ಮನವಿ ನೀಡಿರುವಂತದ್ದಾಗಿದೆ. ನನ್ನ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಸುದ್ದಿಗಾರರಿಗೆ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ಹಿರೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಮದಡಿ ಗ್ರಾಮದ ವಾರ್ಡ್ ನಂಬರ್ 1ರಲ್ಲಿ 146 ಮತ್ತು 147ನೇ ಮನೆ ನಂಬರಿನಲ್ಲಿ ಉಮಾ ಗದ್ದಿಮಠ್ ಮತ್ತು ಅವರ ಮಗನಾದ ಮಹೇಶ್ ಗದ್ದಿಮಠ್ ಇವರು ಬಚ್ಚಲು ಮೋರಿ ಮತ್ತು ಮನೆ ಮುಂದಿನ ಬಾಗಿಲಿ ಮುಂದೆ ಕಲ್ಲು ಮಣ್ಣು ಹಾಕಿ ತೊಂದರೆ ಕೊಡುತ್ತಿದ್ದಾರೆ. ಇದು 6 ತಿಂಗಳಿನಿಂದ ಇದು ಹಾಗೆ ನಡೆಯುತ್ತಾ ಇದೆ. ಈಗ 2-3 ಸಲ ಆದರೂ ಗ್ರಾಮ ಪಂಚಾಯತಿಗೆ ಹಿರೂರು ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟರೂ ಮನವಿಗೆ ಯಾವುದೇ ಸ್ಪಂದನೆ ಮಾಡಿರುವುದಿಲ್ಲ. ಪಿ ಡಿ ಒ ಅವರು ಒಂದು ಸಲ ಸ್ಥಳ ವೀಕ್ಷಣೆ ಮಾಡಿಕೊಂಡು ಹೋಗಿ ಅವರಿಗೆ ತಿಳಿಸಿ ಹೋಗಿದ್ದಾರೆ. ತಿಳಿಸಿ ಹೋದರೂ ಸಹಿತ ಅವರು ಇನ್ಪಾದರೂ ತೆಗೆದಿರುವುದಿಲ್ಲ. ಈ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕೆಂದು ನಾನು ಪಿ ಡಿ ಒ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಮನವಿ ಕೊಟ್ಟರೂ ಹಾಗೆ ಮುಂದುವರೆದಿದೆ. ಇನ್ನಾದರೂ ನನಗೆ ನ್ಯಾಯ ಸಿಗುತ್ತದೆಂದು ನಾನು ಇಂದು ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಮಾಡಲು ಕ್ರಮ ತೆಗೆದುಕೊಂಡಿದ್ದೇನೆ. ನಿಮ್ಮ ಹೆಸರೇನು ಸರ್? ಶಂಕರಯ್ಯ ಗದ್ದಿಮಠ. ಆಯ್ತು ಸರ್.